ಸಹನಾ ಭವತು ಸಹನೋ ಭುನಕ್ತು ಇದೇನು ನಿಮ್ಮ ಸಮುದಾಯದ ಮಂತ್ರ? ನೋ ನೋ ನೋ, ಫಾರ್ ಅ ಫ್ಯೂ ಡೇಸ್ ಐ ಆಮ್ ಗೋಯಿಂಗ್ ಔಟ್ ಆಫ್ ದಿಸ್ ಪ್ಲೇಸ್. ಹೇಳ ಕಾಯ್ ಮಾಡ್ತಾ ತುಮಿ ತೇ ಕಾಹಿ ಕಳತ್ ನಹಿ ಮಲ. ಏ ಸಾವಿತ್ರಿ, ಏಯ್ ಹಿಂಗ್ ಒದ್ರಾಡದ್ರ ನನಗೇನ್ ಫರಕ್ ಬೀಳಂಗಿಲ್ಲ. ಇವರಿಬ್ಬರಿಗೂ ಬಹಿಷ್ಕಾರ ಹಾಕ್ಯದ. ನಿಮ್ಮ ಬಹಿಷ್ಕಾರಕ್ಕ ಕಬಡ್ಡಿ ಕಿಮ್ಮತ್ತಿಲ್ಲ. ನಾನು ಇರೋ ತರ ನೀವ್ ಯಾರು ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಜಾತಿಯಂತೆ ಬಹಿಷ್ಕಾರ ಅಂತೆ. ಮೇಲು ಕೇಳು ಎಂಬುದಿಲ್ಲ ನೀನು ತಾನು ಒಂದೇ. ಮೇಲು ಕೇಳು ಎಂಬುದಿಲ್ಲ ನೀನು ತಾನು ಒಂದೇ. ಕೇಳು ಜನನೀ ಸ್ವಾಭಿಮಾನಿಯಾಗುನಿ. ಕಾರ್ಬಾರ್ ಮಾಡು ಅಂತ ಯಾರು ಹೇಳಿದ್ರು ನಿನಗ? ನೀನ್ ಬ್ರಿಟಿಷ್ ರಾಣಿ ಏನು? ಗಂಡಿನ ದರ್ಪದಿಂದ ಹೆಣ್ಣು ಎಲ್ಲಿ ನರಳ್ತಾ ಇರ್ತಾಳೋ ಅಲ್ಲಿ ನಾ ಇರ್ತೀನಿ. ಜಾತಿ ನನ್ನ ಮನೆಯ ಜ್ಯೋತಿ ತಾಹೀನವೇ. ಎಷ್ಟು ದಿನ ಅಂತ ಮಂದಿ ಮನೆ ಜೀತ ಮಾಡ್ಕೋತಿರ್ತೀರಿ? ಈ ಬಂಧನದಿಂದ ಹೊರಬರ್ರಿ, ಜೀತ ಮುಕ್ತ ಆಗ್ರಿ. ಅಣ್ಣ, ನಾನು ನಾಳೆಯಿಂದ ಅಕ್ಷರ ಕಲಿಯಕ್ ಬರ್ಲಿ? ಬಾರವ್ವಾನಿ ಕಲಿಯವ್ವಾನಿ ತಿಳಿಯವ್ವಾನಿ ತಿಳಿದು ನಡೆಯವ್ವ. ಓದಿನಿಂದ ಮುಕ್ತಿಯು ಹೊಸ ಕಾಲದ ಯುಕ್ತಿಯು ಅಕ್ಷರದ ಅರಿವು ಶ್ರೀರಕ್ಷೆ ಇದು. ಹೊಸ ಯುಗಕ್ಕೆ ನಾಂದಿಯ ಹಾಡುವ ಬನ್ನಿ ಒಂದಾಗಿ ನವ ಸಮಾಜ ಕಟ್ಟುವ. ನಿಮ್ಮಿಂದಾಗಿ ಎಲ್ಲ ಬ್ರಾಹ್ಮಣರು ತಲೆ ಕೆಳಗೆ ಹಾಕೋಂಗಾಗ್ಯದ. ಶೂದ್ರ ನಿತ್ಯ ನಾರ್ಕಿ ಅವಾಗ ಸ್ವರ್ಗನೂ ಇಲ್ಲ ಮೋಕ್ಷಾನೂ ಇಲ್ಲ. ಧರ್ಮಶಾಸ್ತ್ರ ಪ್ರಕಾರ ಶೂದ್ರಿಗೆ ವಿದ್ಯೆ ಕಲಿಯೋ ಅಧಿಕಾರ ಇಲ್ಲ. ನಿಮ್ಮ ಧರ್ಮವನ್ನು ನಂಬಿ ಸಾವಿತ್ರಿಬಾಯಿ ಈ ಕೆಲಸ ಮಾಡ್ತಾ ಇಲ್ಲ. ಆಕೆ ಮಹಾತಾಯಿ, ಆಕೆ ಶಕ್ತಿ, ಆಕೆ ಶಾರದೆ, ಆಕೆ ವಿದ್ಯಾಲಕ್ಷ್ಮಿ. ಐ ಆಮ್ ಪ್ರೌಡ್ ಆಫ್ ಮೈ ವೈಫ್. ಏ ಜ್ಯೋತಿಬಾ, ತೇ ಕದಾಚಿತ್ ಹೋಣಾರ್ ನಾಹಿ. ಕಾತುಮೆ, ಗೋವಿಂದರಾವ್ ಸಸಿಗೆ ಸಗಣಿ ಒಗ್ದಾರಂತೆ. ಸಾವಿತ್ರಿಗೆ ಹೋಗಿಯ ಸಗಣಿ ಅವ್ರ ಬಾಯಾಗ ಹೋಗಿಬೇಕಿತ್ತು. ಇಡೀ ಹಾರವ ಸಮುದಾಯನ ನಿಮ್ಮ ಜೊತೆಗೆ ಬಿಟ್ಟರೆ. ಸ್ತ್ರೀಯರಿಗೆ ಸ್ವಾತಂತ್ರ್ಯ ಇಲ್ಲ ಅಂತ ಮನು ಸ್ಪಷ್ಟವಾಗಿ ಹೇಳ. ಹೆಂಗಸನ್ನ ನಾಲ್ಕು ಗ್ವಾಡಿ ಮಧ್ಯೆ ಕಟ್ಟಾಕ್ತಾರ. ಹೆಣ್ಣು ಅಂದ್ರ ಭೋಗದ ವಸ್ತು ಅಂತ ತಿಳಿದು ಶೋಷಣೆ ಮಾಡ್ತಾರ. ಈ ಅನ್ಯಾಯನೆಲ್ಲ ಆಕಿ ಮೌನವಾಗಿ ಸಹಿಸ್ಕೊಳ್ತಾಳ. ಇದೆಲ್ಲ ತೊಲಗ್ಬೇಕು ಅಂದ್ರ ಹೆಂಗಸು ಶಿಕ್ಷಣ ಪಡಿಬೇಕು. ಸಾವಿತ್ರಿ, ಮುಖ್ಯವಾಗಿ ಹೆಂಗಸರು ಓದೋದನ್ನ ಕಲಿಬೇಕು. ಯಾಕಂದ್ರ ಹುಟ್ಟೋ ಮಗುವಿಗೆ ಮೊದಲು ಶಿಕ್ಷಕಿ ತಾಯಿ ಅಲ್ಲೇನು? ಅವಳ ಸಂಸ್ಕಾರನ ಆ ಮಗುವಿಗೂ ಬರ್ತದ. ಅದಕ್ಕ ತಾಯಿ ಸುಶಿಕ್ಷಿತಳಾಗಿರಬೇಕು.